ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀ ಸರಸ್ವತಿ ವ್ಯಾಸಂ ತೋಜಯ ಮುದ್ರಿಯೇತ್ ಪ್ರೀಯತೆ ಸತತ ರಾಮ ಸಹಿಷ್ಣು ಸನಾತನ ಆದಿವೋ ಮಹಾಬಾಹು ಹರಿನಾರಾಯಣ ಪ್ರಭು ಸಾಕ್ಷಾತ್ ರಾಮೋ ರಘುಶ್ರೇಷ್ಠ ಶೇಷೋ ಲಕ್ಷಣ ಉಚ್ಯತೆ ಇಂದ್ರಿಯಗ್ರಹವೆಂಬಂತ ಧನು ತ್ಯಾಗವೆಂಬಂತ ಶಕ್ತಿಹೂಡಿ ಉತ್ತಮ ಚಾರಿಶೀಲವುಳ್ಳಂಥ ಮಾನವನು ಸಾಧಿಸಲಾಗದಂತಹ ಪುರುಷಾರ್ಥಗಳು ಯಾವುದೂ ಇಲ್ಲ ಇದನ್ನು ನಾವು ಶ್ರೀರಾಮಚಂದ್ರನ ಜೀವನದ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ರಾಮಾಯಣ ರಾಮನ ಕಥೆಯನ್ನು ನಾವು ಮತಿಸಿದಾಗ ಈ ಕಥೆಗಳು ಅಥವಾ ಈ ಸತ್ಯಗಳು ಅವುಗಳು ಹೊರಕ್ಕೆ ಬರುತ್ತವೆ ಯಾವುದೇ ಮನುಷ್ಯನು ಕೂಡ ಶ್ರೀರಾಮಚಂದ್ರನ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅವನಿಗೆ ಸಾಧಿಸಲಾಗದಂತಹ ಯಾವ ಕಾರ್ಯಗಳು ಇಲ್ಲ ಎಂಬುದನ್ನು ನಾವು ಈ ಕಥೆಗಳ ಮೂಲಕ ನಿರೂಪಿಸಬಹುದು ಹಾಗಾದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನ ಮೂಲ ಉದ್ದೇಶ ಏನು ಅಂದರೆ ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸುವಂಥದ್ದು ಇದು ಮನುಷ್ಯನ ಮುಖ್ಯ ಉದ್ದೇಶ ಅದನ್ನು ಸಾಧಿಸಬೇಕಾದರೆ ಶ್ರೀರಾಮಚಂದ್ರನ ಆದರ್ಶವನ್ನು ನಾವು ಪಾಲಿಸಲೇಬೇಕು ಅದೇ ದಿವ್ಯ ಔಷಧ ಮತ್ತು ತಾರಕ ಮಂತ್ರವೂ ಕೂಡ ಆಗಿರುತ್ತದೆ ಹಾಗಿರುವಾಗ ಶ್ರೀರಾಮಚಂದ್ರ ಅವನ ವ್ಯಕ್ತಿತ್ವಕ್ಕೆ ಹೇಗೆ ನಾವು ಪುಟಕ್ಕೆ ಚಿನ್ನಕ್ಕೆ ಪುಟ ಬಿಟ್ಟಂತೆ ಅಂದರೆ ಶ್ರೀರಾಮಚಂದ್ರ ತ್ಯಾಗಮೂರ್ತಿ ತ್ಯಾಗೇ ನೈಕೇನ ಅಮೃತತ್ವಮಾನುಷು ಅಂತ ವೇದದಲ್ಲಿ ಹೇಳಿದೆ ಅಂದರೆ ತ್ಯಾಗದಿಂದಲೇ ಅಮೃತ ಪದವಿ ಭೋಗದಿಂದ ಅಲ್ಲ ಎಂಬುದಾಗಿ ಪ್ರಪಂಚದಲ್ಲಿ ಅನೇಕ ಭೋಗಿಸಿದಂತಹ ಸಂಪಾದನೆ ಮಾಡಿ ಆ ಸಂಪಾದನೆಯನ್ನು ಅನುಭವಿಸಿ ಉತ್ತುಂಗಕ್ಕೆ ಅವರ ಏರಿದವರನ್ನು ನಾವು ಕಂಡಿದ್ದೇವೆ ಆದರೆ ಅವರ ಹೆಸರು ಯಾವತ್ತೂ ಕೂಡ ಜನಮಾನಸದಲ್ಲಿ ಉಳಿದದ್ದಿಲ್ಲ ಅದೇ ಸತ್ಯಹರಿಶ್ಚಂದ್ರ ನಲದಮಯಂತಿ ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣ ಮೊದಲಾದಂತಹ ಪುಣ್ಯ ಪುರುಷರ ಹೆಸರು ಸೂರ್ಯಚಂದ್ರರ ಇರುವವರೆಗೂ ಕೂಡ ನಮ್ಮ ನಾಲಿಗೆಯಲ್ಲಿ ಅದು ನಲಿದಾಡುತ್ತಿರುತ್ತದೆ ಮಾನಸದಲ್ಲಿ ಅವುಗಳೆಲ್ಲವೂ ಬೆರೆತುಕೊಂಡಿದೆ ಆದ್ದರಿಂದ ಶ್ರೀರಾಮಚಂದ್ರನು ನಮ್ಮ ಆರಾಧ್ಯ ಮೂರ್ತಿಯಾಗಿದ್ದಾನೆ ಈತನ ಆದರ್ಶ ನಮಗೆಲ್ಲವೂ ಕೂಡ ಅದು ಅನುಕರಣೀಯ ಎಂಬುದಕ್ಕೆ ಎರಡು ಮಾತಿಲ್ಲ ಅಂತಹ ಶ್ರೀರಾಮಚಂದ್ರ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತಾನು ಜಗತ್ತಿಗೆ ಇತರರಿಗೆ ಸೇವೆ ಮಾಡಿ ಧನ್ಯನಾಗಲು ಹುಟ್ಟಿದ್ದೇನೆ ಎಂಬುದನ್ನು ಸಾಧಿಸಿ ತೋರಿಸಿದಂತಹ ಭಾಳ ವಿಶೇಷವಾದಂಥ ಅವತಾರ ಪುರುಷ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯ ತೊರೆದು ಕಾಡಿಗೆ ಹೋದದು ಇಂದ್ರಿಯ ನಿಗ್ರಹದ ಕಾರಣದಿಂದ ಅದು ತ್ಯಾಗ ಮಾಡಲು ಸಾಧ್ಯವಾಯಿತು ಇದು ಶ್ರೀರಾಮಚಂದ್ರನ ಸದ್ಗುಣವಾದರೆ ಹಾಗಾದರೆ ಸಾಮಾನ್ಯರಾದಂತಹ ಮನುಷ್ಯರು ಕೂಡ ಹೇಗೆ ತ್ಯಾಗ ಮಾಡಬಹುದು ಅದು ಶ್ರೀರಾಮಚಂದ್ರನ ವಿಚಾರದಲ್ಲಿ ಎಂಬುದಾದರೆ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಮೊಘಲ್ ದೊರೆ ಬಾಬರ್ ಭಾರತ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ಶ್ರದ್ಧಾ ಕೇಂದ್ರಗಳು ನಾಶವಾದವು ಕೇವಲ ಅಯೋಧ್ಯೆಯ ರಾಮ ಜನ್ಮಭೂಮಿ ಮಾತ್ರ ನಾಶ ಮಾಡಿದ್ದಲ್ಲ ಇತರ ನೂರಾರು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ನಮ್ಮ ರಾಮ ಭಕ್ತರು ಹಾಗೂ ಸನಾತಿಗಳು ದೇಶಭಕ್ತರು ಈ ಜಲ್ಲ ನೆಲವನ್ನು ಕಾಪಾಡಲಿಕ್ಕೆ ಪಣತೊಟ್ಟು ಕಂಕಣ ಬದ್ಧರಾಗಿ ಅದನ್ನು ವಿರೋಧಿಸಿ ಸಹಸ್ರಾರು ಲಕ್ಷೋಪಲಕ್ಷ ಜನರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾಮನ ಆದರ್ಶ ಎಂಬುದಕ್ಕೆ ಮತ್ತೊಮ್ಮೆ ಎರಡು ಮಾತು ಇಲ್ಲ ಎಂಬಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಶ್ರೀರಾಮಚಂದ್ರನನ್ನು ಮರ್ಯಾದಾ ಪುರುಷೋತ್ತಮನೆಂದು ವಿಗ್ರಹವಾನ್ ಧರ್ಮ ಎಂದು ಸಾಕ್ಷಾತ್ ವಿಷ್ಣು ಅವತರಿಸಿ ಬಂದಿರುವನೆಂದು ಜಗತ್ತೇ ನಂಬಿ ಕೊಂಡಾಡಿದೆ ಅಂತೆಯೇ ಜ್ಞಾನಿಗಳು ರಾಮನನ್ನು ಧರ್ಮ ಸತ್ಯ ಪ್ರೇಮ ಅರ್ಪಣೆಗಳ ಮಹಾಮೌಲ್ಯಗಳ ಬೆಳಕಿನಲ್ಲಿ ಕಂಡು ಅವರು ಪುನೀತರಾದರು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ ಅಂತೆಯೇ ಶ್ರೀರಾಮಚಂದ್ರನ ಜನನ ಕ್ರಿಸ್ತಪೂರ್ವ ನಾಲ್ಕು ನಾಲ್ಕು ಮೂವತ್ತ ಮೂವತ್ತೊಂಬತ್ತು ನಾಲ್ಕು ಸಾವಿರದ ನಾನ್ನೂರ ಮೂವತ್ತ ಒಂಬತ್ತು ಶುದ್ಧ ಶುಕ್ಲ ನವಮಿ ಹತ್ತನೇ ಜನವರಿ ಪುನರ್ವಸು ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಆಯಿತು ಎಂಬುದು ಅದು ಉಲ್ಲೇಖಗೊಂಡಿದೆ ಹಾಗಾದರೆ ರಾಮನ ಜನನ ಹಿನ್ನೆಲೆ ಯಾವುದೇ ಒಂದು ಕಾರ್ಯವಾಗಬೇಕಾದರೆ ಒಂದು ಕಾರಣ ಅಂತ ಹೇಳುವಂಥದ್ದುಂಟು ಇಂತಹ ಶ್ರೇಷ್ಠ ಪುರುಷನ ಅವತಾರವಾಗಬೇಕಾದರೆ ಆ ಅವತಾರದ ಹಿನ್ನೆಲೆ ಏನೆಂಬುದನ್ನು ತಿಳಿದು ಕುಡಿದುಕೊಳ್ಳುವ ಬಹಳ ಅವಶ್ಯಕವಾಗಿದೆ ರಹೇರಾಮನ ಚಂದೆ ದಶರಥ ಮಹಾರಾಜನು ಮನುವಂಶದ ಎಪ್ಪತ್ತನೆಯ ಆಗಿದ್ದಾನೆ ಅವನು ಪಟ್ಟಾಭಿಷೇಕ ಅಂದರೆ ರಾಜ್ಯದ ಆಡಳಿತವನ್ನು ಎಪ್ಪತ್ತನೆಯವನಾಗಿ ಅಲ್ಲಿ ವಹಿಸಿಕೊಂಡಿರುತ್ತಾನೆ ಆದರೆ ಮೂರು ಮಂದಿ ಕ್ರಮವಾಗಿ ಆತ ಮದುವೆಯಾದ ಸುಮಿತ್ರೆ ಕೈಕೆ ಹಾಗೂ ಕೌಸಲ್ಯ ಈ ಮೂರು ಜನವನ್ನು ಮದರೆ ಆದರೂ ಕೂಡ ಅಲ್ಲಿ ಅವನಿಗೆ ಮಕ್ಕಳಾಗಲಿಲ್ಲ ಇದು ಬಹಳ ವಿಶೇಷವಾದ ಮತ್ತು ದುಃಖ ಪಡುವಂಥ ವಿಚಾರ ಯಾಕಂದರೆ ಆ ವಂಶದಲ್ಲಿ ಮನುವಂಶದಲ್ಲಿ ಎಪ್ಪತ್ತನೇ ಅರಸನಾಗಿದ್ದರೂ ಕೂಡ ಮುಂದೆ ಆ ವಂಶವನ್ನು ಬೆಳೆಸುವುದಕ್ಕಾಗಿ ಪುತ್ರ ಸಂತಾನವಿಲ್ಲವೆಂಬಂಥ ಕೊರಗು ಅವನನ್ನು ಆವರಿಸಿತ್ತು ಹಾಗೆಯೇ ರಾಜ್ಯದ ಪ್ರಜೆಗಳಿಗೂ ಕೂಡ ಈ ದುಃಖ ಅಂತೇಳುವಂಥದ್ದು ಇತ್ತು ಯಾಕಂದರೆ ಆ ವಂಶದವರು ಪ್ರತಿಯೊಬ್ಬರೂ ಕೂಡ ರಾಜ್ಯದ ಪ್ರಜೆಗಳನ್ನು ತಮ್ಮ ಮಕ್ಕಳೋ ಎಂಬಂತೆ ಅಷ್ಟೇ ಅಕ್ಕರೆಯಿಂದ ಪ್ರೀತಿಯಿಂದ ಅಲ್ಲಿ ಸಲಹುತ್ತಿದ್ದರು ಕಾಪಾಡುತ್ತಿದ್ದರು ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಿದ್ದರು ಇಂತಹ ಒಂದು ಶ್ರೇಷ್ಠವಾದ ವಂಶದ ಮುಂದೆ ನಶಿಸುತ್ತದಲ್ಲ ಎಂಬಂಥ ಚಿಂತೆ ದೇಶದ ಪ್ರಜೆಗಳಲ್ಲೂ ಆವರಿಸಿತ್ತು ಹಾಗಾಗಿ ಆತ ಈ ದುಃಖವನ್ನು ತಮ್ಮ ಕುಲಗುರುಗಳಾದಂಥ ವಶಿಷ್ಠರಲ್ಲಿ ತೋಡಿದಾಗ ಹೇಳಿಕೊಂಡಾಗ ಅಲ್ಲಿ ಅವರು ಕೊಟ್ಟಂತಹ ಸಲಹೆ ಮಹಾರಾಜ ನೀನು ಪುತ್ರರನ್ನು ಪಡೆಯಬೇಕಾದರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಇದೇ ಮುಖ್ಯವಾದಂತಹ ಪರಿಹಾರ ಎಂಬಂಥ ಸಲಹೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪುತ್ರಕಾಮೇಷ್ಟಿ ಯಾಗವು ಮಾಡಿದಂಥ ಸಂದರ್ಭ ಅದು ಬಹಳ ವಿಶೇಷ ಯಾಕಂದರೆ ಅಲ್ಲಿ ಶೃಂಗಿ ಬಂದು ಆ ಪು ಪೌರೋಹಿತ್ಯವನ್ನು ವಹಿಸಿಕೊಂಡು ಈ ಯಾಗದ ಮುಂದಾಳುತ್ವವನ್ನು ವಹಿಸಿಕೊಂಡು ಈ ಯಾಗವು ಪರಿಪೂರ್ಣವಾದಾಗ ದೇವತೆಗಳು ಸಂತುಷ್ಟಗೊಂಡಾಗ ಅಲ್ಲಿ ಯಜ್ಞ ಮಧ್ಯದಿಂದ ದೇವತಾ ಪುರುಷನೊಬ್ಬನು ವಿಶೇಷವಾದಂತಹ ಪಾಯಸವನ್ನು ಕೊಟ್ಟು ದಶರಥನಿಗೆ ಮಕ್ಕಳಾಗುವಂತೆ ಅನುಗ್ರಹಿಸಿದ ಕಾರಣ ಶ್ರೀರಾಮನ ಜನನ ಆಗಲಿಕ್ಕೆ ಇದು ಬಹಳ ಮುಖ್ಯವಾದಂಥ ಸಂದರ್ಭ ಇದು ಒಂದು ವಿಚಾರ ಆದರೆ ಅಷ್ಟೇ ಕಾರಣವಲ್ಲ ಪವಿತ್ರವಾದಂಥ ಕೌಶಿಕಾಶ್ರಮ ಅದರ ಕುಲಪತಿ ವಿಶ್ವಾಮಿತ್ರರಾಗಿದ್ದರು ದುಷ್ಟ ಸಂಹಾರವಾಗದೆ ಧರ್ಮ ರಕ್ಷಣೆಯೂ ಆಗಲಿಕ್ಕೆ ಸಾಧ್ಯವಿಲ್ಲವೆಂಬಂತ ಅರಿತಂತಹ ಅವರು ಅದಕ್ಕಾಗಿ ಸತ್ಪುರುಷನೊಬ್ಬನನ್ನು ಆರಿಸಿ ತನ್ನ ಸರ್ವ ಶಕ್ತಿಯನ್ನು ಅವನಿಗೆ ದಾರೆ ಎರೆದು ಅವನಿಂದಲೇ ಲೋಕೋದ್ಧಾರವಾದಂಥ ಕಾರ್ಯವನ್ನು ಮಾಡಿಸುವೆಂದು ಅಲ್ಲಿ ನಿರ್ಧಾರ ಮಾಡಿ ಅಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು ಅಂದರೆ ಯಾವುದೇ ಒಂದು ದಾನ ಮಾಡಬೇಕಾದರೂ ಅದು ವಿದ್ಯೆ ಆಗಲಿ ಸಂಪತ್ತಾಗಲಿ ಮತ್ತೆ ಯಾವುದೇ ಆಗಲಿ ಅದನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ವಿಶ್ವಾಮಿತ್ರರು ಜ್ಞಾನದೃಷ್ಟಿಯಲ್ಲಿ ಕಂಡುಕೊಂಡಂಥ ಸಂದರ್ಭದಲ್ಲಿ ಪ್ರಸ್ತುತ ತಮ್ಮಲ್ಲಿರುವ ವಿದ್ಯೆಯನ್ನು ಶಕ್ತಿಯನ್ನು ದಾರೆಯದುಕೊಳ್ಳಲಿಕ್ಕೆ ಯಾರೂ ಕೂಡ ಅರ್ಹರಲ್ಲ ಎಂಬುದನ್ನು ಅರಿತಂತಹ ಅವರು ಅದಕ್ಕಾಗಿ ಹೃದಯ ಕಮಲವನ್ನೇ ಯಜ್ಞ ಕುಂಡವನ್ನಾಗಿ ಮಾಡಿ ಅಲ್ಲಿ ಚೈತನ್ಯಾಗ್ನಿಯನ್ನು ಪ್ರತಿಷ್ಠಾಪಿಸಿ ತಪಶಕ್ತಿಯ ಅಜ್ಜ ದಾರವನ್ನು ಜಗತ್ತಿನ ಹಿತಸಾಧನೆಯ ಶಕ್ತಿಯನ್ನೇ ಪ್ರಧಾನ ದೇವತೆಯನ್ನಾಗಿ ಇಟ್ಟುಕೊಂಡು ತನ್ನ ಮುಖ್ಯ ಉದ್ದೇಶವಾದಂಥ ಶಿಷ್ಯ ಕಾಮವನ್ನು ಅಲ್ಲಿ ಸೋಹಂ ಮಂತ್ರದಿಂದ ಪೂರ್ಣವಾದಂಥ ಏಕಾಹುತಿಯಾಗಿ ಅಲ್ಲಿ ಸಮರ್ಪಿಸಿಬಿಟ್ಟರು ಆಗ ವಸಿಷ್ಠಾಶ್ರಮದಿಂದ ದಿವ್ಯ ತೇಜಸ್ಸು ಅಯೋಧ್ಯೆಯತ್ತ ಹರಿದು ಬರುತ್ತಿರುವಂಥದ್ದು ಕಂಡುಬಂತು ಆ ಜ್ಯೋತಿಯು ಪುರುಷ ರೂಪದಿಂದ ಅಯೋಧ್ಯೆಯಲ್ಲಿ ಕಾಣಿಸಿತು ಒಡನೆ ತಾನು ಹೋ ಹೋಮಿಸಿದಂತಹ ಫಲ ತನಗೆ ಲಭಿಸಿತು ಎಂಬ ಕಾರಣದಿಂದ ಅವರು ನೇರವಾಗಿ ಅಯೋಧ್ಯೆಯತ್ತ ನಡೆಯುವುದು ಅಂದರೆ ಯಾವಾಗ ದಶರಥನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿದಾಗ ಆತನಿಗೆ ಪುತ್ರನು ಲಭಿಸಿದನು ಅದೇ ರೀತಿ ಶಿಷ್ಯಕಾಮೇಷ್ಟಿಯಾಗವನ್ನು ಮಾಡಿದಂತಹ ಅಲ್ಲಿ ವಿಶ್ವಾಮಿತ್ರರಿಗೂ ಕೂಡ ಯೋಗ್ಯನಾದ ಒಬ್ಬ ಶಿಷ್ಯನು ಕೂಡ ಆ ಹೋಮದ ಫಲವಾಗಿ ಅಲ್ಲಿ ಸಿಗ್ತದೆ ಹಾಗೆ ಆ ಶಿಷ್ಯನೇ ಶ್ರೀರಾಮಚಂದ್ರನಾಗಿದ್ದ ಇಬ್ಬರ ಒಂದು ಫಲವೇ ಆ ಶ್ರೀರಾಮಚಂದ್ರನಾಗಿ ಅಲ್ಲಿ ಅವತಾರವನ್ನು ಎತ್ತಿದ್ದು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗೆ ಅಲ್ಲಿ ಹೋಗಿ ದಶರಥನಿಗೆ ಹೇಳುವಂಥದ್ದು ನೀನು ಪುತ್ರಕಾಮವನ್ನೇ ಹೋಮಿಸಿ ತ್ಯಾಗ ಮಾಡಿದ ಮೇಲೆ ಹುಟ್ಟಿದ ಮಕ್ಕಳ ಮೇಲೆ ನಿನಗೆ ಹಕ್ಕು ಅಂತೇಳುವಂಥದ್ದು ಪೂರ್ಣವಾಗಿಲ್ಲ ಯಾಕಂದರೆ ವಿಶ್ವಾಮಿತ್ರರು ಹೋಗಿ ಅಲ್ಲಿ ಕೇಳಿರುವಂಥದ್ದು ದುಷ್ಟ ನಿಗ್ರಹಕ್ಕಾಗಿ ನಿನ್ನ ಪುತ್ರನಾದಂಥ ಶ್ರೀರಾಮಚಂದ್ರನನ್ನು ನನ್ನ ಜೊತೆಯಲ್ಲಿ ಅಂತ ಒಪ್ಪದೇ ಇದ್ದಾಗ ಅಲ್ಲಿ ವಿಶ್ವಾಮಿತ್ರರು ಹೇಳುವಂಥ ಮಾತು ನಿನಗೊಬ್ಬನಿಗೆ ಆತ ಮಗನಾಗಿ ಹುಟ್ಟಿಲ್ಲ ಆ ಮಕ್ಕಳ ಮೇಲೆ ನಿನಗೆ ಪೂರ್ಣ ಅಧಿಕಾರವೂ ಇಲ್ಲ ಅಂತೆಯೇ ನಾವು ಪ್ರಬಲವಾದಂಥ ಶಿಷ್ಯೇಚ್ಛೆಯನ್ನು ಚೈತನ್ಯಾಜ್ಞೆಯಲ್ಲಿ ಹೋಮಿಸಿದ ಬಳಿಕ ಶ್ರೀರಾಮನ ಜನನವಾಗಿದೆ ಅಂದರೆ ಅಲ್ಲಿ ಶ್ರೀರಾಮನ ಮೇಲೆ ನನಗೂ ಅಲ್ಲಿ ಹಕ್ಕು ಅಂತೇಳುವಂಥದ್ದು ಇದೆ ಹಾಗಾಗಿ ಪೂಜ್ಯರಾದಂಥ ವಶಿಷ್ಠರಲ್ಲಿ ಬೇಕಾದರೆ ಈ ವಿಚಾರವನ್ನು ತಿಳಿದುಕು ನಿನಗೇನಾದರೂ ಅದರ ಬಗ್ಗೆ ಮನಸ್ಸಿನಲ್ಲಿ ಸಂಶಯ ಉಂಟು ಅಂದರೆ ನಿನ್ನ ಕುರುಗಳಾದಂತಹ ವಶಿಷ್ಠರಲ್ಲಿ ನೀನು ತಿಳಿದುಕೊಳ್ಬಹುದು ಹಾಗೆ ತಪೋಗರ್ಭದಲ್ಲಿ ಶ್ರೀರಾಮನ ದಿವ್ಯ ತೇಜಸ್ಸನ್ನು ಅಂದೇ ಕಂಡವರು ನಾವು ನಮಗೆ ಮಗನು ನಿಮಗೆ ಮಗನೂ ನಮಗೆ ಶಿಷ್ಯನೂ ಆಗುವಲ್ಲಿ ಮಾತ್ರ ಅವನ ಕಾರ್ಯ ಅಂತೇಳುವಂಥದ್ದು ಅಲ್ಲಿ ನಿಂತಿಲ್ಲ ಹಾಗಾದರೆ ಅವನು ಬಹುಜನರ ಬಯಕೆಯ ಫಲ ರಾಜ್ಯದ ಜನರು ಕೂಡ ತಮಗೊಬ್ಬ ಶ್ರೇಷ್ಠನಾದಂಥ ರಾಜ ಹುಟ್ಟಿ ಬರಬೇಕು ನಮ್ಮನ್ನು ರಕ್ಷಿಸುವವನಾಗಬೇಕು ಎಂಬುದ ಇಚ್ಛೆಯು ಅವರ ಮನಸ್ಸಿನಲ್ಲಿ ಇತ್ತು ಬಹು ಕಾರ್ಯಗಳ ಕರ್ತ ಮಾತ್ರವಲ್ಲ ಬಹುಶಕ್ತಿಗಳ ಜೀವ ಸ್ವರೂಪನೇ ಆಗಿರುವನು ಶ್ರೀರಾಮಚಂದ್ರ ಅಂತ ಹೇಳಿ ಆಗಲೇ ವಿಶ್ವಾಮಿತ್ರರು ಅಲ್ಲಿ ಘೋಷಿಸಿಪಿಟ್ಟಿದ್ದರು ಹಾಗೆ ಇನ್ನೂ ಸ್ವಲ್ಪ ಹೇಳುವುದಾದರೆ ಶ್ರೀರಾಮನ ಉತ್ತಮ ಪುತ್ರನಾಗಿ ಆದರ್ಶ ಪತ್ನಿಯಾಗಿ ನೆಚ್ಚಿನ ಸ್ನೇಹಿತನಾಗಿ ಮೆಚ್ಚಿನ ಸೋದರನಾಗಿ ಪ್ರೀತಿಯ ಪ್ರಭುವಾಗಿ ಧರ್ಮದ ಆರಾಧಕನ ಆಗಿ ವಿಚಾರವಂತನಾಗಿ ಹೊಣೆಗಾರ ಚಕ್ರವರ್ತಿಯಾಗಿ ಪ್ರಜೆಗಳ ಕಷ್ಟ ಸುಖ ಅರಿತು ಸ್ಪಂದಿಸಿ ದಕ್ಷ ಆಡಳಿತಗಾರನಾಗಿ ಮುನಿಗಳ ಕಿಂಕರನಾಗಿ ಇಂದ್ರಿಯ ನಿಗ್ರಹವುಳ್ಳಂಥ ಯೋಗೀಶ್ವರನಾಗಿ ನಿಸ್ವಾರ್ಥ ಸೇವ ಪ್ರಜಾಸೇವಕನಾಗಿ ಹಾಗೆ ಕೋಟಿ ಕೋಟಿ ಭಕ್ತ ಜನರ ಆರಾಧ್ಯ ದೈವನಾಗಿ ಅವರೆಲ್ಲರ ಹೃದಯ ಕಮದಲ್ಲಿ ಇಂದಿಗೂ ಎಂದಿಗೂ ಅವನು ಇರುವಂಥ ಒಂದು ಶ್ರೇಷ್ಠ ಪುರುಷ ಅಂದರೆ ಮೆಚ್ಚಿನ ಸೋದರನಾಗಿ ಲಕ್ಷ್ಮಣ ಮತ್ತು ರಾಮನ ಒಂದು ಆ ಒಂದು ಸೋದರತ್ವ ಅಂತೇಳುವಂಥದ್ದು ಯಾವತ್ತೂ ಕೂಡ ಅದು ನಮಗೆಲ್ಲರಿಗೂ ಆದರ್ಶನೀಯ ಹಾಗೆ ಸ್ನೇಹಿತನಾಗಿ ಸುಗ್ರೀವ ಸಖ್ಯ ರಾಮಚಂದ್ರ ಅಲ್ಲಿ ಸೀತೆಯನ್ನು ಅರೆಸುವಂಥ ಸಂದರ್ಭದಲ್ಲಿ ಸುಗ್ರೀವನ ಸಖ್ಯ ಆಗ್ತದೆ ಅಲ್ಲಿ ಆ ಒಂದು ಸ್ನೇಹ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು ಹಾಗೆ ಪ್ರೀತಿಯ ಪ್ರಭು ಜನರಿಗೆ ಶ್ರೀರಾಮಚಂದ್ರ ಯಾವಾಗ ಪಟ್ಟವನ್ನು ಏರುತ್ತಾನೆ ಯಾವಾಗ ನಮಗೆ ಅರಸನಾಗುತ್ತಾನೆ ಎಂಬುದಾಗಿ ದಿನನಿತ್ಯವೂ ಜನರು ಕನವರಿಸುತ್ತಿದ್ದಂತಹ ಸಂದರ್ಭ ಹಾಗೆ ಧರ್ಮದ ಆರಾಧಕನಾಗಿ ವಿಚಾರವಂತನಾಗಿ ಹೀಗೆ ಎಲ್ಲ ಈ ಪ್ರಪಂಚದಲ್ಲಿ ಯಾವುದು ಒಳ್ಳೆಯ ಗುಣಗಳು ಅಂತ ಹೇಳುವಂಥದ್ದು ಉಂಟು ಅವೆಲ್ಲವೂ ಕೂಡ ಶ್ರೀರಾಮಚಂದ್ರನಲ್ಲಿ ಇತ್ತು ಎಂಬುದನ್ನು ನಾವು ಅರಿತುಕೊಳ್ಬೇಕು ಈಗ ಕಾಲಚಕ್ರ ಅಂತೇಳುವಂಥದ್ದು ಉರುಳಿತು ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಅವತರಿಸಿದಂಥ ಪುರುಷ ಸಹಸ್ರಾರು ವರ್ಷಗಳ ಕಾಲ ಭಾರವಾಡಿದ ನಮಗೆಲ್ಲರಿಗೂ ಮನುಷ್ಯರು ಹೇಗೆ ಬದುಕಬೇಕು ಅಂತೇಳುವ ಪ್ರತಿಯೊಂದು ವಿಚಾರದಲ್ಲೂ ಆತ ಅಲ್ಲಿ ತನ್ನ ಹೆಜ್ಜೆಯನ್ನು ಅಲ್ಲಿ ಬಿಟ್ಟು ಹೋಗಿದ್ದ ಮಾರ್ಗದರ್ಶಕನಾಗಿತ್ತು ಆದರೆ ಈಗ ಕಾಲ ನಂತರ ಕಾಲವು ಉರುಳಿದ ನಂತರ ತ್ರೇತಾಯುಗ ದ್ವಾಪರಾಯುಗ ಕಳೆದು ಈಗ ಕಲಿಯುಗದ ಪ್ರಥಮ ಪಾದದಲ್ಲಿ ನಾವಿದ್ದೇವೆ ಶ್ರೀರಾಮಚಂದ್ರ ನಮ್ಮ ಪೂರ್ವಜನಾಗಿತ್ತ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ಯಾವುದೇ ಒಂದು ಧರ್ಮ ಅಂತ ಹೇಳುವಂಥದ್ದು ಹಿಂದೆ ಇರಲಿಲ್ಲ ಯಾಕಂದರೆ ಪ್ರತಿಯೊಂದು ಧರ್ಮವೂ ಹಿಂದೂ ಧರ್ಮವಲ್ಲದೆ ಅಥವಾ ಸನಾತನ ಧರ್ಮವಲ್ಲದೆ ಉಳಿದ ಎಲ್ಲ ಧರ್ಮಗಳು ಯಾವತ್ತೂ ಅದು ಸ್ಥಾಪನೆಗೊಂಡಿತು ಎಂಬುದಕ್ಕೆ ದಿನಾಂಕ ಅಂತ ಹೇಳುವಂಥದ್ದುಂಟು ಆದರೆ ಸನಾತನ ಧರ್ಮ ಯಾವಾಗ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದರು ಅಂತ ಹೇಳುವುದಕ್ಕೆ ಯಾವುದೇ ಉಲ್ಲೇಖವಿಲ್ಲ ಆದ್ದರಿಂದ ಈ ಪ್ರಪಂಚದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಆ ಶ್ರೀರಾಮಚಂದ್ರನೇ ನಮ್ಮ ಪೂರ್ವಜ ಅಂತ ಹೇಳುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ ಧಾರ್ಮಿಕ ಶ್ರದ್ಧೆಯ ಕೇಂದ್ರ ಬಿಂದು ನಮ್ಮ ಆರಾಧ್ಯ ಮೂರ್ತಿಯಾಗಿದ್ದಾನೆ ಅಂತಹ ರಾಮನ ದೇವಸ್ಥಾನ ಮೊಟ್ಟ ಮೊದಲು ಕುಶನು ಅಯೋಧ್ಯೆಯಲ್ಲಿ ಕಟ್ಟಿಸಿದನು ಹಾಗಾದರೆ ರಾಮನ ದೇವಸ್ಥಾನ ಪ್ರಥಮವಾಗಿ ಎಲ್ಲಿ ಕಟ್ಟಿತು ಅಂದರೆ ಅಲ್ಲಿ ಅಯೋಧ್ಯೆಯಲ್ಲಿ ಕುಶನು ಅದನ್ನು ಕಟ್ಟಿದನು ಜನರು ಶ್ರೀರಾಮಚಂದ್ರನನ್ನು ಅಲ್ಲಿ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ತದನಂತರ ಆ ದೇವಸ್ಥಾನ ಅಂತ ಹೇಳುವಂಥದ್ದು ಶಿಥಿಲವಾದಂತಹ ಸಂದರ್ಭದಲ್ಲಿ ರಾಜ ವಿಕ್ರಮಾದಿತ್ಯನು ತನ್ನ ಕಾಲಾವಧಿಯಲ್ಲಿ ಅಲ್ಲಿ ಸಹಸ್ರಾರು ದೇವಸ್ಥಾನಗಳನ್ನು ಆತ ಜೀರ್ಣೋದ್ಧಾರಗೊಳಿಸಿಕೊಂಡನು ಅದರಲ್ಲಿ ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದೇವಾಲಯವು ಕೂಡ ಅಷ್ಟೇ ಏಳು ಅಂತಸ್ತಿನ ಬಹಳ ವೈಭವೋಪೇತವಾದಂತಹ ಬಹಳ ವಿಶೇಷವಾಗಿ ಆ ದೇವಸ್ಥಾನವನ್ನು ಆತ ಅಭಿವೃದ್ಧಿಪಡಿಸಿದನು ಹಾಗೆ ಮುಂದೆ ಕಾಲಚಕ್ರವು ಉಳಿದಂತೆ ವರ್ಷಗಳು ಕಳೆದಂತೆ ಮತ್ತೆ ಬಾಬರನ್ನು ದಾಳಿ ನಡೆಸಿದಾಗ ಆ ರಾಮಚಂದ್ರನ ಆ ಜನ್ಮಭೂಮಿ ಅಂತ ಹೇಳುವಂಥದ್ದು ಕೂಡ ಅದು ಬಾಬರನ ದಾಳಿಗೆ ತುತ್ತಾಯಿತು ಅದಕ್ಕೆ ಕಾರಣ ಇಷ್ಟೇ ಬಾಬರನಿಗೆ ಪ್ರೀತಿ ಪಾತ್ರನಾದಂತಹ ಫಕೀರನೊಬ್ಬನು ಶ್ರೀರಾಮನ ಇರುವಂತಹ ಆ ರಾಮ ಮಂದಿರವನ್ನು ಕೆಡವಿ ಅದೇ ಸ್ಥಳದಲ್ಲಿ ತನಗೆ ನಮಾಜು ಮಾಡಲಿಕ್ಕೆ ಅಲ್ಲಿ ಮಸೀದಿಯನ್ನು ಕಟ್ಟಿಕೊಡಬೇಕು ಅಂತ ಕೋರಿದ ಮೇರೆಗೆ ಅಲ್ಲಿ ಬಾಬರನ್ನು ತನ್ನ ಸೇನಾಧಿಪತಿಗೆ ಆಜ್ಞೆ ಕೊಡ್ತಾನೆ ಆ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿ ಕಟ್ಟಿ ಈತನಿಗೆ ಅಲ್ಲಿ ನಮಾಜು ಮಾಡಲಿಕ್ಕೆ ಅವಕಾಶ ಕೊಡುವಂತ ಆ ಸೇನಾಧಿಪತಿಯಾದರೂ ಕೂಡ ತೋಪುಗಳಿಂದ ಆ ದೇವಸ್ಥಾನವನ್ನು ಉಡಾಯಿಸಲು ಮುಂದಾದಾಗ ಆಗ ಸಹಸ್ರಾರು ರಾಮ ಭಕ್ತರು ಇದಕ್ಕೆ ತಡೆ ಒಡ್ಡಿದರು ಪ್ರತಿಭಟನೆ ನಡೆಸಿದರು ಅಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅದಕ್ಕಾಗಿ ದೇಹತ್ಯಾಗವನ್ನು ಮಾಡುವಂತಹ ಸಂದರ್ಭ ಹೊಡೆ ಅದಕ್ಕೆ ಹೇಳುವಂಥದ್ದು ಅವರ ಹೆಸರುಗಳು ನಮಗೆ ನೆನಪಿಲ್ಲದಿದ್ದರೂ ಅಂದಿನ ಘಟನೆ ಅಂತ ಹೇಳುವಂಥದ್ದು ಅವರ ನೆನಪನ್ನು ನಾವು ಇಂತಹ ಸಂದರ್ಭದಲ್ಲಿ ಮಾಡಿಕೊಂಡಾಗ ಅವರು ಸ್ವರ್ಗದಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಯಾಕಂದರೆ ಅವರೆಲ್ಲರೂ ಕೂಡ ಪ್ರಾಣ ಕಳೆದುಕೊಂಡದ್ದು ಭಗವಂತನಾದಂತಹ ಶ್ರೀರಾಮಚಂದ್ರನಿಗಾಗಿ ಹಾಗೂ ನಮ್ಮ ಆದರ್ಶಕ್ಕಾಗಿ ಅವರು ಪ್ರಾಣವನ್ನು ಬಲಿದಾನ ಮಾಡುವಂತಹ ಸಂದರ್ಭ ಆ ಪರಿಸ್ಥಿತಿ ಬಂತು ಹಾಗೆ ಮಂದಿರವನ್ನು ಹೊಡೆದುರುಳಿಸಾಯಿತು ವಿರೋಧಿಸಿದಂತಹ ರಾಮ ಭಕ್ತರು ದೇಹತ್ಯಾಗವನ್ನು ಮಾಡಿದರು ಕಾರಣ ಮುಂದೆ ಹಿಂದೂಗಳಿಗೆ ಅಲ್ಲಿ ಅನೇಕ ಹೋರಾಟಗಳು ನಡೆಸಿದ ಬಳಿಕ ಆ ಹೋರಾಟ ಅಂತೇಳುವಂಥದ್ದು ಅಲ್ಲಿಗೆ ನಿಲ್ಲಿಲ್ಲ ಯಾರೂ ಕೂಡ ಅಲ್ಲಿ ಭಯ ಪಡಲಿಲ್ಲ ಮತ್ತೆ ಮತ್ತೆ ರಾಮ ಭಕ್ತರು ಸೇರಿ ಅಲ್ಲಿ ಹೋರಾಟವನ್ನು ನಡೆಸಿದ ಕಾರಣ ಅನಿವಾರ್ಯವಾಗಿ ಅಲ್ಲಿ ಒಂದು ಬಳಿಯಲ್ಲಿ ರಾಮನಿಗೆ ಪೂಜೆ ಮಾಡಲು ಅವಕಾಶವೂ ದೊರೆತು ಮುಸಲ್ಮಾನರಿಗೆ ಶುಕ್ರವಾರ ಮಾತ್ರ ನಮಾಜ್ ಮಾಡಲು ಅವಕಾಶ ಮಾಡಿಕೊಡಲಾಯಿತು ಬಾಬರ್ ಹುಮಾಯೂನ ಮೊದಲಾದಂತಹವರ ಆಡಳಿತ ಮತ್ತೆ ಬಂತು ಆ ಕಾಲದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಗಿತ್ತು ಹಿಂದೂಗಳಿಗೆ ಕೇವಲ ಪೂಜೆ ಮಾಡಲಿಕ್ಕೆ ಮಾತ್ರ ಅವಕಾಶವಿತ್ತೇ ಹೊರತು ಅಲ್ಲಿ ಯಾವುದೇ ರೀತಿಯಾದಂಥ ಇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಸಿಗಲಿಲ್ಲ ತದನಂತರ ಅಕ್ಬರ್ನ ಕಾಲದಲ್ಲಿ ಅಲ್ಲಿಯೇ ಒಂದು ಬಳಿಯಲ್ಲಿ ಚಿಕ್ಕ ಗುಡಿಯೊಂದನ್ನು ಕಟ್ಟಿಸಿ ಹಿಂದೂಗಳು ಅನವರತವಾಗಿ ಅಲ್ಲಿ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಅಲ್ಲಿ ಮಾಡಿಕೊಡಲಾಯಿತು ಈ ವ್ಯವಸ್ಥೆ ಜಹಾಂಗೀರ್ ಮತ್ತು ಶಹಜಾನ್ ಕಾಲದಲ್ಲೂ ಅದು ಮುಂದುವರೆದು ಬರಲಿಕ್ಕೆ ಸಾಧ್ಯವಾಯಿತು ತದನಂತರ ಆಗಲೇ ಹೇಳಿದಾಗೆ ಯಾವುದೇ ಕಾಲ ಅಂತ ಹೇಳುವಂಥದ್ದು ನಿಂತ ನೀರಲ್ಲ ವರ್ಷಗಳು ಉರುಳುತ್ತಾ ಇರ್ತವೆ ತದನಂತರ ಬ್ರಿಟಿಷರು ಭಾರತಕ್ಕೆ ಬಂದರು ಅವರು ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದರು ಅವರ ಕಾಲದಲ್ಲೂ ಸಮಸ್ಯೆಗೆ ಅಲ್ಲಿ ಪರಿಹಾರ ಅಂತ ಸಿಗಲಿಲ್ಲ ಹಿಂದುಗಳು ಮುಸಲ್ಮಾನರು ಒಂದಾದರೆ ತಮ್ಮ ಆಧಿಪತ್ಯಕ್ಕೆ ತೊಂದರೆ ಎಂದು ಬಗೆಹರಿಸಿ ಯಾಕಂದರೆ ಯಾವಾಗ ಸ್ವಾತಂತ್ರ್ಯ ಹೋರಾಟ ಅಂತೇಳುವಂಥದ್ದು ಪ್ರಾರಂಭವಾಯಿತು ಆಗ ಹಿಂದೂಗಳು ಮತ್ತು ಮತ್ತು ಮುಸಲ್ಮಾನರು ಒಗ್ಗಟ್ಟಾದರು ಒಗ್ಗಟ್ಟಾದಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಹೋರಾಟವನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶವನ್ನು ಕೊಡದೆ ಇದನ್ನು ಸಂಘಟನೆ ಮಾಡಿದಂಥ ನಾವು ಹಿಂದೂ ಮುಸ್ಲಿಮರು ಒಂದಾಗುತ್ತೇವೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರಧಾನ ನಾಯಕತ್ವವನ್ನು ವಹಿಸಿಕೊಂಡಂಥ ಅಮೀರ್ ಆಲಿಯನ್ನು ಗಲ್ಲಿಗೆ ಹಾಕಲಾಯಿತು ಮುಂದೆ ಭಾರತಕ್ಕೆ ಸರ್ವತಂತ್ರ ಸ್ವತಂತ್ರವಾಗಿ ಪ್ರಜಾ ಸರಕಾರ ಪ್ರತಿಷ್ಠಾಪನೆಯಾದ ಮೇಲೆ ಹಿಂದೂಗಳ ಭಜನೆ ಪ್ರವಚನ ಇತ್ಯಾದಿಗಳನ್ನು ಮಾಡಿದರು ಹಾಗೆ ವೀಕ್ಷಕರೇ ಈ ವಿಚಾರ ಅಂತ ಹೇಳುವಂಥದ್ದು ಬಹಳ ಸುದೀರ್ಘವಾದುದು ಯಾಕಂದರೆ ಗಂಟೆಗಟ್ಟಲೆ ಈ ವಿಚಾರವನ್ನು ನಾವು ಮಾತನಾಡಬಹುದು ಆದರೆ ಭಾರತ ಸರಕಾರವು ಸ್ವತಂತ್ರವಾದ ನಂತರವೂ ಕೂಡ ಹಿಂದೂಗಳ ಇಚ್ಛೆ ನೆರವೇರಲಿಲ್ಲ ಮತ್ತು ಯಥಾಪ್ರಕಾರವಾಗಿ ಕಾನೂನಿನ ಮರೆಯು ಹೋದಂಥ ಸಂದರ್ಭದಲ್ಲಿ ದೇಶದಲ್ಲಿ ಆ ಬಹಳ ಸುದೀರ್ಘವಾದಂತಹ ಹೋರಾಟ ಅಂತೇಳುವಂಥದ್ದು ನಡೆದು ಇಲ್ಲಿ ಹಿಂದುಗಳಿಗೆ ಸುಪ್ರೀಂ ಕೋರ್ಟಿನ ಪಂಚ ಸದಸ್ಯ ಪೀಠವು ರಾಮಲಲ್ಲಾನಿಗೆ ಅರ್ಥಾತ್ ಶ್ರೀರಾಮಚಂದ್ರನಿಗೆ ಅಲ್ಲಿ ಆ ಸ್ಥಳವನ್ನು ಘೋಷಣೆ ಮಾಡಿ ಆ ದೇವರ ಹೆಸರಿನಲ್ಲಿ ಜಾಗ ಬಿಟ್ಟುಕೊಟ್ಟು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು ಹಾಗಾದರೆ ಇದೆಲ್ಲ ಅನ್ನು ಸಾಧ್ಯವಾದದ್ದು ಹೇಗೆ ರಾಮ ಭಕ್ತರ ಐನೂರು ವರ್ಷಗಳ ಹೋರಾಟದ ಚಳುವಳಿಯ ಕಾರಣದಿಂದ ಇದೆಲ್ಲವೂ ಸಾಧ್ಯವಾಯಿತು ಹಾಗಾದರೆ ಈ ಚಳುವಳಿ ಅಂದರೆ ಏನು ಯಾವುದೇ ಒಂದು ದೊಡ್ಡ ಚಳುವಳಿಯಾದರೂ ಅದರ ಒಳಗೆ ಜನರ ಆಶೋತ್ತರಗಳು ಮಹದಾಶೆಗಳು ಮತ್ತು ಶಕ್ತಿಯ ಸಂಚಯನವಾಗುತ್ತದೆ ಹಾಗಿರುವಾಗ ಇಡೀ ದೇಶದ ಆತ್ಮ ಎನಿಸಿಕೊಂಡಿರುವ ಶಕ್ತಿಯೊಂದಿಗೆ ಉತ್ಕಟತೆ ಮತ್ತು ಪ್ರಚಂಡ ಚೈತನ್ಯಗಳು ಕೂಡಿ ಬಂತೆಂದರೆ ಅಗಾಧ ಶಕ್ತಿಯ ಹೊಸ ಚೈತನ್ಯವೇ ಸೃಷ್ಟಿಸುತ್ತದೆ ಎನ್ನುವುದಕ್ಕೆ ರಾಮ ಜನ್ಮಭೂಮಿಯ ವಿಮೋಚನೆಯೇ ಸಾಕ್ಷಿ ಇದೇ ನಿಜವಾದ ಚಳುವಳಿ ಎನ್ನುವುದು ಹಾಗಾದರೆ ನಮ್ಮ ದೇವಸ್ಥಾನದ ಅವಶ್ಯಕತೆ ಯಾಕಂದರೆ ಸಾಮಾನ್ಯರಾದಂತಹ ನಮಗೆ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡಬಹುದು ಆದರೆ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಉತ್ತಮವಾದಂಥ ಒಂದು ದೇವಸ್ಥಾನ ಅಂತೇಳುವಂಥದ್ದು ಮನುಷ್ಯನಿಗೆ ಅವಶ್ಯಕತೆ ಉಂಟು ಹಾಗೆ ನಾವು ಕೂಡ ಶ್ರೀರಾಮಚಂದ್ರ ನಮ್ಮ ಭೂಮಿ ಹುಟ್ಟಿದ ಭೂಮಿಯೂ ಕೂಡ ಇದೆ ನಮ್ಮ ಆರಾಧ್ಯ ಭೂಮಿಯೂ ಇದೆ ಆದ್ದರಿಂದ ನಾವು ಶ್ರೀರಾಮಚಂದ್ರನನ್ನು ಆದರ್ಶವಾಗಿ ಇಟ್ಟುಕೊಂಡು ಯಾವತ್ತೂ ಕೂಡ ನಾವು ಆತನ ಆದರ್ಶವನ್ನು ನಾವು ಮೈಗೂಡಿಸಿಕೊಂಡಾಗ ನಾವು ಶ್ರೇಷ್ಠವಾದಂತಹ ಮನುಷ್ಯರಾಗಿ ಹುಟ್ಟು ಕೈವಲ್ಯ ಪದವಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮನಾಮ ವರಾನನೆ ಅಂತ ಅಂದರೆ ಈ ಮಂತ್ರವನ್ನು ನಾವು ದಿನನಿತ್ಯವೂ ಪಠಿಸುವುದರ ಮೂಲಕ ಯಾಕಂದರೆ ಭಗವಂತನಾದಂತಹ ಪರಮೇಶ್ವರ ಪಾರ್ವತಿಗೆ ಹೇಳಿತ್ತು ಈ ಮಂತ್ರ ಅಂತೇಳುವಂಥದ್ದು ತಾರಕ ಮಂತ್ರ ಇದನ್ನು ಜಪಿಸುವುದರ ಮೂಲಕ ಮನುಷ್ಯನ ಆದಿ ವ್ಯಾಧಿಗಳೆಲ್ಲವೂ ಕಳೆದುಕೊಂಡು ಆತ ಸುಕೃತಿಯನ್ನು ಪಡೆದುಕೊಳ್ಳಬಹುದು ಅಂತ ಅಲ್ಲಿ ಪರಮೇಶ್ವರ ಹೇಳಿದ್ದಾನೆ ಹಾಗಾಗಿ ರಾಮ ಭಕ್ತರಾದಂಥ ನಾವೆಲ್ಲರೂ ಕೂಡ ಈ ಮಂತ್ರವನ್ನು ದಿನನಿತ್ಯವೂ ಪಠಿಸುವುದರ ಮೂಲಕ ಶ್ರೀರಾಮನ ಕೃಪೆಗೆ ಪಾತ್ರರಾಣ ಎಂಬಂತಹ ಮಾತಿನೊಂದಿಗೆ ಈ ಪ್ರಚನವನ್ನು ಆ ಶ್ರೀರಾಮನ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೇನೆ ಓಂ ಸ್ವಸ್ತಿ